ಹಾಯ್ ಎವ್ರಿವನ್, ವೆಲ್ಕಮ್ ಟು ಡಿ ಎಸ್ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ನನ್ನ ಸಂಡೇ ಹಾಗೂ ಮಂಡೇ ಬ್ಲಾಗ್. ಇದು ಎರಡು ದಿನದ ಬ್ಲಾಗ್ ಒಂದೇ ವ್ಲಾಗಲ್ಲಿರುತ್ತೆ. ಕಬೋರ್ಡಲ್ಲಿ ಬಟ್ಟೆ ಎಲ್ಲ ಹರಿಕೊಂಡಿತ್ತು, ಅದೆಲ್ಲ ಮಡಿಸಿ ಮತ್ತೆ ನೀಟಾಗಿ ಎತ್ತಿಟ್ಕೊಂಡೆ. ಅಷ್ಟರಲ್ಲಿ ಸಾಗರ್ ಅವ್ರ ಫ್ರೆಂಡ್ಸ್ ಬಂದರು, ಅವರು ಡಿ ಮಾರ್ಟ್ ಹೋಗಬೇಕು ಅಂತ ಹೇಳಿದ್ರು. ಭೂಷಣ್ ಅಣ್ಣ ಅವ್ರ ಜೊತೆ ನಾವು ಹೋದೋ. ನಮ್ಮನೆಗೆ ನಾವು ಏನೋ ಐಟಮ್ ತಗೊಳ್ಳೋ ಅವಶ್ಯಕತೆ ಇತ್ತಿಲ್ಲ, ಯಾಕಂದರೆ ಮನೇಲೆಲ್ಲ ಇತ್ತು. ಅವರು ಹೊಸ ಮನೆ ಕಟ್ಸಿದ್ರು ಅಂದ್ಬಿಟ್ಟು ಅಮ್ಮನೆಗೆ ಕರ್ಟನ್ನು ಪಿಲ್ಲೋ ಏನೇನೋ ಸಾಮಾನು ಐಟಮ್ಗಳು ತಗೋಬೇಕು ಅಂತ ನಾನು ಇಲ್ಲಿಂದ ಹೋಗ್ಬೇಕಾದ್ರೆ ಏನೂ ತಗೋಬಾರ್ದು ಅಂದ್ಕೊಂಡು ಹೋಗಿದ್ದೆ. ಬಟ್ ಅದರಲ್ಲಿ ನೋಡಿದಾಗ ಏನಾದ್ರು ಒಂದು ಹೆಣ್ಮಕ್ಳು ಗೊತ್ತಲ್ಲ, ನೋಡಿದ್ದು ಏನಾದ್ರು ಒಂದು ತಗೋಬೇಕು ಅಂತ ಅನಿಸುತ್ತಲ್ಲ. ಸೊ ಅದೇ ರೀತಿ ನಾನು ಒಂದು ಇದು ಕಾಫಿ ಕಪ್ ತಗೊಂಡೆ, ಮಣ್ಣೊಂದು ಚೆನ್ನಾಗಿತ್ತಲ್ಲ, ಕಾಫಿ ಕುಡಿಯೋಕ್ಕೆಲ್ಲ ಚೆನ್ನಾಗಿರುತ್ತೆ, ಗ್ರಿಲ್ ಮಾಡೋಕ್ಕೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಪಾಪಡ್ ಜಾಲಿ ತಗೊಂಡೆ ಒಂದು. ನಾನು ಡಾಬರ್ ಹನಿಗೆ ತಗೊಂಡೆ, ಇದು ಬೈ ಒನ್ ಗೆಟ್ ಒನ್ ಫ್ರೀ. ನಾನು 399, ಒಂದಕ್ಕೆ 399 ಇದೆ, ನಾವು 242 ತೊಗೊಂಡಿದ್ದು ಹನಿ ಸಿಕ್ಕಿದ್ದು ನಮಗೆ. ಇದು ಜ್ಯೂಸ್ ಕುಡಿಯೋಕ್ಕೆಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದು 59. ಹಾಗೆ ಇದೊಂದು ಟ್ರೈ ತೊಗೊಂಡೆ ಅಷ್ಟೇ, ಇಷ್ಟೇ ನಾನು ತೊಗೊಂಡಿದ್ದು. ಡಿ ಮಾರ್ಟಲ್ಲಿ 79, ಇದು 99, ಇದು 19 ಅಷ್ಟೇ. ಡೈರೆಕ್ಟು ಮಾಂತೇಶ್ ಅಣ್ಣ ಅವ್ರ ಮನೆಗೆ ಹೋದೋ ಡಿ ಮಾರ್ಟಿಂದ. ನೋಡಿ, ಇವರೇ ಭೂಷಣ್ ಅಣ್ಣ, ಇವರೇ ಮಾಂತೇಶ್ ಅಣ್ಣ, ಇವರು ಸಾಗರ್ ಅವರು. ಅಲ್ಲಿಬ್ಬರು ಅಡುಗೆ ಮಾಡ್ತಿದ್ದಾರೆ. ಇವತ್ತು ಅವ್ರ ಮನೇಲೆ ಇಲ್ಲೇ ಊಟ. ಊಟಕ್ಕೆ ಎಗ್ ಬುರ್ಜಿ ಮತ್ತು ಪಲಾವ್ ಮಾಡ್ತಾ ಇದ್ದಾರೆ. ಒಂದೇ ಆಟ ಒಂದೇ ಆಟ ಅಂದುಕೊಂಡು ಬಾಳಿನಲ್ಲಿ ಹೋಗಬೇಕು ಸಾಲ ಅನ್ನ ಸುಡುಗಾಡು. ಸಾಲ ಜಾಸ್ತಿ ಆದರೆ ಆಗ್ಲಿ ಬಿಡಿ, ಸಾಲ ಜಾಸ್ತಿ ಆದ್ರೆ ಆಗ್ಲಿ ಬಿಡಿ, ದೇವ್ರ ಕಾಡು ಹೊಡಿ ಅಂದ್ರೆ ನನ್ನ ಕೈಯೊಳಗೆ ಇಡಿ ಮಣ್ಣು ನಿನ್ನ ಬಾಯೊಳಗೆ. ಎಲ್ಲ ಒಟ್ಟಿಗೆ ಕುತ್ಕೊಂಡು ಆರ್ ಸಿ ಬಿ ಮ್ಯಾಚ್ ನೋಡ್ತಾ ಇದ್ವಿ. ಆರ್ ಸಿ ಬಿ ವಿನ್ ಆಯಿತು, ಹಾಗೆ ವುಮೆನ್ಸ್ ಇಂದಲೇ ಫಸ್ಟ್ ಕಪ್ ಬಂತು. ಹಾಗೆ ಊಟ ಮಾಡ್ಕೊಂಡು ನಾವು ನಮ್ಮ ಮನೆಗೆ ಬಂದ್ವಿ. ಇವತ್ತಿನ ನನ್ನ ವ್ಲಾಗ್ ಹೀಗಿತ್ತು. ಇದು ಮಂಡೇ ಈವ್ನಿಂಗ್ ವ್ಲಾಗ್. ಎಲ್ಲ ಐಸ್ ಕ್ರೀಮ್ ತಿನ್ನಕ್ಕೆ ಹೋಗೋಣ ಅಂತ ಒಟ್ಟಿಗೆ ಹೋದ್ವಿ. ಹಲೋ, ಹಾಯ್. ಹಾಗೆ ಬರ್ತಾ ಅಲ್ಲೇ ಹಳಸ್ನನ್ನ ತಗೊಬಂದ್ವಿ. ತೋಳೆ ಸಪ್ರೇಟ್ ಬಿಡಿಸ್ಕೊಡ್ತಾ ಇದ್ರು, ಅದು ಒಂದು 6 ಪೀಸ್ 7 ಪೀಸ್ ಬರುತ್ತೆ ಅಷ್ಟೇ. ಅದಕ್ಕೆ 120 ಹೇಳಿದ್ರು. ಸೊ ಅದ್ರ ಬದಲು ನಾವೇ ಫುಲ್ ಉಂಡೆ ತಗೊಂಡೋಗಿ ಮನೆಯಲ್ಲೇ ಬಿಡಿಸ್ಕೊಂಡು ನಾವೇ ತಿನ್ಬೋದಲ್ಲ, ಜಾಸ್ತಿ ತೋಳೆ ಬರುತ್ತಲ್ಲ ಅಂತ ಫುಲ್ ಉಂಡೆನೇ ತಗೊಬಂದು. ನನಗೆಂತೂ ಹಳಸ್ನ ಹಣ್ಣು ಅಂದರೆ ತುಂಬ ಇಷ್ಟ. ಪ್ರತಿ ಸಲ ಹೋದಾಗೆಲ್ಲ ಹಳಸ್ನ ಹಣ್ಣು ತಗೊಂಡು ತಿಂದ್ರೂ ಆದರೂ ತಿನ್ನಬೇಕು ಅಂತ ಅನಿಸುತ್ತೆ ಹಳಸ್ನ ಹಣ್ಣ. ನಮ್ಮ ಅಮ್ಮಂಗೂ ಅಷ್ಟೇ, ಹಳಸ್ನ ಹಣ್ಣು ಅಂದರೆ ತುಂಬ ಇಷ್ಟ, ಅವರು ಅಷ್ಟೇ ಇಷ್ಟಪಟ್ಟು ತಿಂತಾರೆ ಹಳಸ್ನ ಹಣ್ಣ. ಇವತ್ತಿನ ನನ್ನ ವ್ಲಾಗ್ ಹೀಗಿತ್ತು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.